ಮೇಕಪ್ ಸೊ ಈ ಮೇಕಪ್ ಅಂದ ತಕ್ಷಣ ಎಲ್ಲರಿಗೂ ಕೂಡ ನೆನಪು ಬರೋದು ಫಸ್ಟ್ ಮೆಟೀರಿಯಲ್ ಯಾವುದು ಅಂತಂದ್ರೆ ಲಿಪ್ಸ್ಟಿಕ್ ಸೊ ಈ ಒಂದು ಲಿಪ್ಸ್ಟಿಕ್ ನ ಈವರೆಗೂ ಕೂಡ ನಾವು ಆ ಕೆಮಿಕಲ್ ಹಾಕಿ ಮಾಡ್ತಾರಂತೆ ಇದನ್ನ ಹಾಕಿ ಮಾಡ್ತಾರಂತೆ ಹಂಗ್ ಮಾಡ್ತಾರಂತೆ ಇಂಗ್ ಮಾಡ್ತಾರಂತೆ ಅಂತ ಕೇಳ್ಕೊಂತ ಬಂದಿದೀವಿ ಬಟ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನು ತಿಳ್ಕೊಳ್ಳಕ್ಕೆ ಹೊರಟಿದೀವಿ ಅಂತಂದ್ರೆ ಲಿಪ್ಸ್ಟಿಕ್ ನ ಕೆಲವೊಂದು ಹುಳಗಳನ್ನು ಸಾಯಿಸಿ ಆ ಒಂದು ಪುಡಿ ಇರುತ್ತೆ ಅಲ್ವಾ ಸಾಯಿಸಿದ ಮೇಲೆ ಅವುಗಳನ್ನು ಒಣಗಿಸಿ ಬರುವಂತ ಪುಡಿಯಲ್ಲಿ ಈ ಒಂದು ಲಿಪ್ಸ್ಟಿಕ್ ನ ತಯಾರು ಮಾಡ್ತಾರಂತೆ ಅದು ಈಗ ಸ್ಟಾರ್ಟ್ ಆಗಿರುವಂತದ್ದಲ್ಲ ಪ್ರಾಚೀನ ಕಾಲದಿಂದಲೂ ಸ್ಟಾರ್ಟ್ ಆಗಿರುವಂತದ್ದು ಸೊ ಈ ಒಂದು ಲಿಪ್ಸ್ಟಿಕ್ ಗೆ ಹಲವಾರು ರೀತಿಯ ವಿರೋಧಗಳು ಕೂಡ ಇದಾವೆ ಆದರೂ ಕೂಡ ಇದನ್ನ ತುಂಬಾ ಜನ ತಗೊಳ್ತಾರಂತೆ ಸೊ ಅಷ್ಟು ಟಾಪ್ ನಲ್ಲಿದೆ ಅಂತ ಈ ಒಂದು ಲಿಪ್ಸ್ಟಿಕ್ ಸೊ ಈ ಒಂದು ಲಿಪ್ಸ್ಟಿಕ್ ನ ಹಿಸ್ಟರಿಯನ್ನ ತಿಳ್ಕೊಳ್ಳೋಣ ಬನ್ನಿ ಸೊ ಈ ಒಂದು ಲಿಪ್ಸ್ಟಿಕ್ ನ ಹೆಸರು ಬಂದ್ಬಿಟ್ಟು ಕೋಚಿನಿಯಾನ್ ಲಿಪ್ಸ್ಟಿಕ್ ಅಂತ ಸೊ ಇದು ದಕ್ಷಿಣ ಅಮೆರಿಕಾ ಮತ್ತು ಮೆಕ್ಸಿಕೋದಲ್ಲಿ ಸ್ಥಳೀಯವಾಗಿರುವಂತ ಒಂದು ಲಿಪ್ಸ್ಟಿಕ್ ಸೊ ಇದನ್ನ ಹಲವಾರು ಜನ ಯೂಸ್ ಮಾಡ್ತಾರೆ ಅಂತಾನೆ ಹೇಳಬಹುದು ಅಲ್ಲಿ ಎಲ್ಲರಿಗೂ ಕೂಡ ತುಂಬಾ ಜನಕ್ಕೆ ಏನಂದ್ರೆ ಇದರ ಮೇಲೆ ವಿರೋಧ ಇದೆ ಅಂದ್ರೆ ಕೆಲವೊಬ್ಬರಿಗೆ ಇದಕ್ಕೆ ಅಲರ್ಜಿ ಆಗೋದು ಸೊ ಸಮಥಿಂಗ್ ಏನಾದರೂ ಪ್ರಾಬ್ಲಮ್ಸ್ ಆಗೋದು ಲಿಪ್ಸ್ ಗೆ ಸೊ ಆ ತರ ಆಗ್ತಾ ಇದಾವಂತೆ ಆದರೂ ಕೂಡ ಈ ಒಂದು ಲಿಪ್ಸ್ಟಿಕ್ ಗೆ ಬೇಡಿಕೆ ಮಾತ್ರ ಕಡಿಮೆ ಆಗ್ತಾ ಇಲ್ಲ ಸೊ ಅಷ್ಟೊಂದು ಬೇಡಿಕೆ ಇದೆ ಅಂತ ಈ ಒಂದು ಲಿಪ್ಸ್ಟಿಕ್ ಗೆ ಸೊ ಈ ಒಂದು ಲಿಪ್ಸ್ಟಿಕ್ ನ ವಿಶೇಷತೆ ಏನು ಅಂತಂದ್ರೆ ಎಲ್ಲವುಗಳನ್ನು ನಾವು ಆ ಒಂದು ಮೆಟೀರಿಯಲ್ ಇಂದ ಯೂಸ್ ಮಾಡಿ ಮಾಡಿದರಂತೆ ಆ ಒಂದು ಪದಾರ್ಥದಿಂದ ಮಾಡಿದರೆ ಈ ಒಂದು ಪದಾರ್ಥದಿಂದ ಮಾಡಿದರೆ ಅಂತ ಕೇಳ್ತೀವಿ ಸೊ ಈ ಒಂದು ಲಿಪ್ಸ್ಟಿಕ್ ನ ಹುಳಗಳಿಂದ ಮಾಡಿದರಂತೆ ಸೊ ಕೋಚಿಯಾರ್ ಅನ್ನುವಂತ ಒಂದು ಹುಳಗಳಿಂದ ಕೀಟಗಳಿಂದ ಈ ಒಂದು ಲಿಪ್ಸ್ಟಿಕ್ ನ ತಯಾರು ಮಾಡ್ತಾರಂತೆ ಸೊ ಈ ಒಂದು ಹುಳಗಳು ಈ ತರದ ಒಂದು ಗಿಡಗಳಿಗೆ ಏನು ಮಾಡ್ತವೆ ಇವು ಅಂಟಿಕೊಂಡು ಬೆಳಿತವಂತೆ ಸೊ ಈ ಒಂದು ಬೆಳೆಯುವಂತ ಹುಳಗಳನ್ನ ಇವರು ತಗೊಂಡು ಅವುಗಳನ್ನ ತೆಗೆದು ಒಣಗಿಸಿ ಅವುಗಳನ್ನ ಪುಡಿ ಮಾಡಿ ಆ ಪುಡಿಯಿಂದನೇ ಈ ಒಂದು ಲಿಪ್ಸ್ಟಿಕ್ ಅನ್ನ ತಯಾರು ಮಾಡ್ತಾರಂತೆ ಸೊ ಈ ಒಂದು ಲಿಪ್ಸ್ಟಿಕ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಅಂತ ಇವರ ನಂಬಿಕೆ ಅದು ನಿಜ ಕೂಡ ಸೊ ಇವುಗಳಿಂದ ಬರುವಂತ ರಕ್ತ ಏನಿದೆ ಅಲ್ವಾ ಸೊ ಆ ರಕ್ತ ತುಂಬಾನೇ ರೆಡ್ ಆಗಿರುತ್ತೆ ಸೊ ಅದಕ್ಕೋಸ್ಕರನೇ ಈ ಒಂದು ಲಿಪ್ಸ್ಟಿಕ್ ತುಂಬಾನೇ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಅಂತ ಇವರು ನಂಬ್ತಾರೆ ಸೊ ಇಷ್ಟೊಂದು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಅಂದ್ರೆ ಈಗ ಲಿಪ್ಸ್ಟಿಕ್ ಹಚ್ಕೊಳ್ಳೋದು ಯಾವಾಗ್ಲೂ ಕೂಡ ತುಟಿಗಳು ಕೆಂಪಾಗಿ ಕಾಣ್ಲಿ ಅಂತ ಸೊ ಈ ಒಂದು ಲಿಪ್ಸ್ಟಿಕ್ ಇಂದ ಯಾವಾಗ್ಲೂ ಕೂಡ ಜಾಸ್ತಿ ಕೆಂಪಾಗಿ ಕಾಣ್ತವೆ ತುಂಬಾ ಲಾಂಗ್ ಲಾಸ್ಟಿಂಗ್ ಆಗಿರ್ತವೆ ಅಂತಂದ್ರೆ ಯಾರು ತಗೊಳ್ದೆ ಇರ್ತಾರೆ ಸೊ ಈ ಒಂದು ಮಾರ್ಕೆಟಿಂಗ್ ನಲ್ಲಿ ಯಾರು ಕೂಡ ಈ ಒಂದು ಲಿಪ್ಸ್ಟಿಕ್ ನ ಬೇಡ ಅನ್ನೋದಿಲ್ಲ ಬಟ್ ಕೆಲವೊಬ್ಬರಿಗೆ ಮಾತ್ರ ಅಲರ್ಜಿ ಆಗುತ್ತಲ್ವಾ ಸೊ ಅದಕ್ಕೋಸ್ಕರ ಕೆಲವೊಬ್ಬರು ಮಾತ್ರ ಇದ್ರ ಮೇಲೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಬಟ್ ತುಂಬಾ ಜನಕ್ಕೆ ಇದು ಫೇವ್ರೆಟ್ ಲಿಪ್ಸ್ಟಿಕ್ ಬ್ರ್ಯಾಂಡೆಡ್ ಲಿಪ್ಸ್ಟಿಕ್ ಅಂತಾನೆ ಹೇಳ್ಬೋದು ಸೊ ಇಷ್ಟೊಂದು ಚೆನ್ನಾಗಿರುವಂತ ಈ ಲಿಪ್ಸ್ಟಿಕ್ ಅನ್ನ ಈ ಒಂದು ಹುಳಗಳಿಂದ ಈ ಒಂದು ಕ್ರಿಮಿ ಕೀಟಗಳಿಂದ ಮಾಡುವುದು ತಪ್ಪು ಅಂತ ಅನ್ಸುತ್ತೆ ಯಾಕೆಂದ್ರೆ ಇತ್ತೀಚಿನ ಕಾಲದಲ್ಲಿ ಯಾವುದು ಕೂಡ ಮೇಕಪ್ ಮೆಟೀರಿಯಲ್ಸ್ ನ ಸುಮ್ಮನೆ ಯಾವುದೋ ಒಂದು ಇದರಿಂದ ಮಾಡೋದು ತಪ್ಪಾಗುತ್ತೆ ಯಾಕೆ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಮೇಕಪ್ ಅನ್ನ ಹಾಕೊಳ್ತಾನೆ ಇರ್ತಾರೆ ತುಂಬಾ ಜನ ಮೇಕಪ್ ಇಂದನೇ ಜೀವನವನ್ನ ಕಟ್ಕೊಳ್ತಾ ಇರ್ತಾರೆ ಸೊ ಅಂತವ್ರಿಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಈ ಒಂದು ಪೌಡರ್ ನಿಂದ ಬರೀ ಲಿಪ್ಸ್ಟಿಕ್ ಮಾತ್ರ ಅಲ್ಲ ಹಲವಾರು ರೀತಿಯ ಮೇಕಪ್ ಮೆಟೀರಿಯಲ್ಸ್ ನಲ್ಲಿ ಯೂಸ್ ಮಾಡ್ತಾರಂತೆ ಸೊ ಹಲವಾರು ಕಾಸ್ಮೆಟಿಕ್ ನಲ್ಲೂ ಯೂಸ್ ಮಾಡ್ತಾರಂತೆ ಸೊ ಅದಕ್ಕೋಸ್ಕರನೇ ಅಷ್ಟೊಂದು ಪೌಡರ್ಗಳು ಆಗಿರ್ಬೋದು ಯಾವ್ದಾದ್ರು ಕ್ರೀಮ್ಗಳಾಗಿರ್ಬೋದು ಅವೆಲ್ಲವೂ ಕೂಡ ಅಷ್ಟೊಂದು ಕಲರ್ ಆಗಿ ಅಷ್ಟೊಂದು ಲಾಂಗ್ ಲಾಸ್ಟಿಂಗ್ ಆಗಿ ಬರ್ತವೆ ಅಂತ ಹೇಳ್ತಾರೆ ಸೊ ಈ ತರ ಒಂದು ಯೂಸ್ ಮಾಡೋದು ತಪ್ಪು ಅಂತ ನನ್ನ ಅನಿಸಿಕೆ ಯಾಕೆ ಅಂತಂದ್ರೆ ಈ ಒಂದು ಪ್ರಾಣಿಗಳನ್ನ ಸಣ್ಣ ಸಣ್ಣ ಕೀಟಗಳನ್ನ ಯೂಸ್ ಮಾಡಿಕೊಂಡು ಈ ತರ ಮಾಡಿದ್ರೆ ಹಲವಾರು ಜನಗಳಿಗೆ ಏನಾದರೂ ಪ್ರಾಬ್ಲಮ್ಸ್ ಆಗೇ ಆಗ್ತವೆ ಸೊ ಈ ತರ ಮಾಡೋದ್ರಿಂದ ಯಾವಾಗೂ ಕೂಡ ಸೇಫ್ ಆಗಿರೋದಿಲ್ಲ ಸೊ ಏನೋ ಒಂದು ಕ್ರಿಮಿ ಕೀಟಗಳಿಂದ ಮಾಡಿರುವಂಥದ್ದು ಎಷ್ಟೊಂದು ಬ್ಯಾಡ್ ಆಗಿರುತ್ತೆ ಅಂತ ನಾವು ಥಿಂಕ್ ಮಾಡ್ಬೋದು ಅದು ಕೂಡ ರಕ್ತದಿಂದ ಮಾಡ್ತಾರಂತೆ ಸೊ ಈ ಒಂದು ರಕ್ತದಿಂದ ಆ ಒಂದು ಹುಳಗಳನ್ನ ಪಾಪ ಸಾಯಿಸಿ ಒಣಗಿಸಿ ಪುಡಿ ಮಾಡಿ ನೋಡಿ ಯಾವ ಲೆವೆಲ್ ನಲ್ಲಿ ವಿಕಾರವಾಗಿ ಮಾಡ್ತಾ ಇದ್ದಾರೆ ಬಟ್ ಇದು ತುಂಬಾನೇ ಟ್ರೆಡಿಷನಲ್ ಆಗಿದೆ ಅಂತ ಹೇಳ್ತಾರೆ ಅವರು ತುಂಬಾ ಪ್ರಾಚೀನ ಕಾಲದಿಂದ ಮಾಡ್ತಾ ಇದಾರಂತೆ ಸೊ ಹಲವಾರು ಜನಕ್ಕೆ ಪ್ರಾಬ್ಲಮ್ಸ್ ಆಗಿದ್ದಾವೆ ಆದ್ರೂ ಕೂಡ ಅವರು ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಅಲ್ಲಿನ ಜನಗಳಿಗೆ ಇದು ಫೇವ್ರೆಟ್ ಲಿಪ್ಸ್ಟಿಕ್ ಅಂತಪ್ಪ ಸೊ ಅದಕ್ಕೋಸ್ಕರನೇ ತುಂಬಾ ಅಂದ್ರೆ ತುಂಬಾನೇ ವ್ಯಾಲ್ಯೂ ಅಂತ ಈ ಒಂದು ಲಿಪ್ಸ್ಟಿಕ್ ಗೆ ಸೊ ಅವರು ತುಂಬಾನೇ ಇಷ್ಟಪಟ್ಟು ಹಚ್ಕೋತಾರಂತೆ ಸೊ ಅವ್ರ ಮನೆಯಲ್ಲೇ ತಯಾರು ಮಾಡ್ತಿದ್ದಾರೆ ಈಗ ನೋಡ್ತಿದ್ದೀರಲ್ವಾ ಸೊ ಇದೇ ತರ ಅಲ್ಲಿನ ಸ್ಥಳೀಯ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ ಅವ್ರವ್ರ ಮನೆಯಲ್ಲೇ ಅವರು ಲಿಪ್ಸ್ಟಿಕ್ ಗಳನ್ನ ತಯಾರು ಮಾಡ್ಕೊಳ್ತಾರಂತೆ ಸೊ ಲಿಪ್ಸ್ಟಿಕ್ ನ ಮಾತ್ರ ಇದೇ ತರ ಡೈರೆಕ್ಟ್ ಆಗಿ ಮಾಡ್ಬೋದು ಬಟ್ ಬೇರೆ ಒಂದು ಕಾಸ್ಮೆಟಿಕ್ ಗಳನ್ನ ಅವರು ಡೈರೆಕ್ಟ್ ಆಗಿ ಮಾಡಕ್ ಆಗಲ್ಲ ಅಲ್ವಾ ಸೊ ಜಸ್ಟ್ ಅದರಲ್ಲಿ ಆಡ್ ಮಾಡ್ತಾರೆ ಕೆಲವೊಂದನ್ನ ಮಾತ್ರ ಸೊ ಅದಕ್ಕೋಸ್ಕರ ಅವುಗಳನ್ನೆಲ್ಲ ಮಾಡ್ಕೊಳ್ಳೋದಿಲ್ಲ ಇದನ್ನೊಂದೇ ಮನೆಯಲ್ಲೇ ಮಾಡ್ಕೊಳ್ತಾರಂತೆ ಸೊ ಇದು ಅವ್ರಿಗೆ ಟ್ರೆಡಿಷನಲ್ಲು ತುಂಬಾ ಇಂಪಾರ್ಟೆಂಟು ಪ್ರಾಚೀನ ಕಾಲದಿಂದ ಬಂದಿರುವಂತ ಒಂದು ವಿದ್ಯೆ ಅಂತ ಹೇಳ್ತಾರೆ ಅವರು ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಅನಿಸಿಕೆಗಳು ಏನಂತ ತಿಳಿಸಿ ಸೊ ನನಗಂತೂ ಈ ವಿಡಿಯೋ ಮಾಡಬೇಕಾದ್ರೆ ಏನೋ ಒಂಥರ ಅನಿಸ್ತು ಏನಪ್ಪ ನಾವು ಯೂಸ್ ಮಾಡುವಂತ ಏನೋ ಒಂದು ಮೆಟೀರಿಯಲ್ಸ್ನಲ್ಲಿ ಕೂಡ ಇಷ್ಟೊಂದು ರೀತಿಯ ಕಾಸ್ಮೆಟಿಕ್ಗಳಲ್ಲಿ ಕೂಡ ಇಷ್ಟೊಂದು ರೀತಿಯ ಕ್ರಿಮಿ ಕೀಟಗಳನ್ನು ಯೂಸ್ ಮಾಡ್ತಾರ ಅಂತ ಅನಿಸ್ತು ಸೊ ಎಲ್ಲ ಹುಡುಗಿರಿಗೂ ಕೂಡ ಈ ಮೇಕಪ್ ಅಂದ್ರೆ ಇಷ್ಟ ಇರಲ್ಲ ಕೆಲವೊಬ್ಬರಿಗೆ ಮಾತ್ರ
ಮಾತ್ರ ಇಷ್ಟ ಇರುತ್ತೆ ಸೋ ಬೇರೆವರು ಮಾತ್ರ ಈ ಹುಡುಗಿರ ಎಲ್ಲರಿಗೂ ಕೂಡ ಮೇಕಪ್ ಇಷ್ಟ ಅಂತ ಅನ್ಕೊಳ್ತಾರೆ ಸೋ ಸುಮಾರು ಜನಕ್ಕೂ ಮೇಕಪ್ ಅಂದ್ರೆ ಸ್ವಲ್ಪ ಅವೈಡ್ನೆಸ್ ಇದ್ದೇ ಇರುತ್ತೆ ಸೋ ಅಂತ ವ್ಯಕ್ತಿಗಳು ಕೂಡ ಇರ್ತಾರೆ ಅವರಿಗೆ ಏನು ಬೇಕಾಗಿರಲ್ಲ ಜಸ್ಟ್ ಮುಖ ತೊಳ್ಕೊಂಡು ಫ್ರೆಶ್ ಆಗಿ ಅವರೇ ಇದ್ಬಿಡ್ತಾರೆ ಸೋ ಆ ತರದ ವ್ಯಕ್ತಿಗಳು ಕೂಡ ಇರ್ತಾರೆ ಅಂತವರಿಗಂತೂ ಇದು ಬೆಸ್ಟ್ ಏನು ಅವರು ಯೂಸ್ ಮಾಡಂಗಿಲ್ಲ ಏನು ಬಿಡಂಗಿಲ್ಲ ಅಲ್ವಾ ಸೋ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಸೋ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೋ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ಗುಡ್ ಡೇ